ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇವ್ರವ್ವ ಏನ್ ಸಾ ನನ್ನ ಅತ್ತೆ ಹಂಗಂತ ಕೇಳ್ತೋರಲ್ಲ, ಪಾಪ ಚಂದ್ರು ಅಳೆದ್ನೆಲ್ಲ ಮರ್ತು ಬಿಟ್ಟವ್ರೆ ಅಂತ ಕಾಣ್ತದೆ. ನನ್ನ ವಸು ಮೊದಲನೇಕಿತ್ತ ಬೊಸರಿ ಆದಾಗ ಮಗಿನ ತೆಗ್ಸೋ ಮಾತಾಡ್ದವ್ರು ಯಾರು? ಮಗಿನ ತೆಗೆಸ್ಬಿಡಕ್ ಹೇಳಿ. ನಮ್ಮ ಯಜಮಾನರು 3 ವರ್ಷ ಮೇಲೆ ಕೇಳ್ದಂಗೆ ಕೂತ್ಕೊಂಡಿದ್ರಲ್ಲ, ಅದಕ್ಕೆ ಕಾರಣ ಯಾರು? ಉಡು ಬಂಗಾರ, ಹಳ್ಳದಲ್ಲ ಯಾಕೆ ಮಾತಾಡಿಯ? ಅರ್ಥ ಆಯ್ತಾ ಬಾಬಾ, ಹಿಂದೆ ನಿಮ್ಮ ಅವತ್ತು ಎಪ್ಪಾಗಿ ನಡ್ಕೊಂಡಿರೋದಕ್ಕೆ ಅವತ್ತು ಸವಾಸ ಬೇಡ ಅಂತಿರೋದು. ಹಾಗಾದ್ರೆ ನಿಮ್ಮಿಬ್ರ ಪ್ರಕಾರ ಜನ ಬದಲಾಗೋದಿಲ್ವಾ? ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡ್ಲೇಬಾರ್ದ? ಕಟ್ಟಿ, ನೀನು ಸ್ನೇಹ ಕೊರಳಿಗೆ ಬಲವಂತ ತಾಳಿ ಕಟ್ಟಿದಾಗ ಸ್ನೇಹ ನಿನ್ನನ್ನು ಯಾಕೆ ಕ್ಷಮಿಸೋದಿಲ್ಲ ಹೇಳು? ನೀನು ಬದಲಾಗಿದೆಯಾ ನಂಬಿಕೆ ಮೇಲೆ ತಾನೇ? ಅಣ್ಣಯ್ಯ, ಓಹೋ, ನಿಮ್ ವಿಷಯ ಮಾತಾಡಿದ ತಕ್ಷಣ ನನ್ನನ್ನೇ ತಡೆಗೆ ಬರ್ತೀರಲ್ಲ? ಬಾಬಾ, ಯಾಕೆ ನಿಮ್ ಜಗಳಿಗೆ ಬಿದ್ದು ಮಾತಾಡ್ತಿದ್ದೀರಾ? ಚಂದ್ರು, ಹೋಗಿ ಬಿಟ್ಬಿಡಪ್ಪ. ಅಪ್ಪ, ನಾನು ಜಗಳ ಬಿದ್ದು ಮಾತಾಡ್ತಿಲ್ಲವ. ನಮ್ಮಮ್ಮ ತಪ್ಪು ಮಾಡಿದಾಗ ನಾನು ಖಂಡಿಸಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ. ಆದ್ರೆ ಈಗ ಅವಳು ಬದಲಾಗಿದ್ದಾಳೆ ಅಂತ ಹೇಳ್ತೀರಾ? ಯಾರು ನಂಬ್ತಾನೆ ಇಲ್ವಲ್ಲ ಚಂದ್ರು? ಈಗ ಸುಮ್ಕೆ ಆ ಮಾತಾಡ ಯಾಕಪ್ಪ? ಈಗಾಗಲೇ ನಾವೆಲ್ಲ ಸ್ಥಾನ ವಿಸರ್ಜನೆ ಸ್ಥಾನ ಎಂದು ಅಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ನಮ್ಮಮ್ಮ ಉಸುನ ಸೊಸೆ ಅಂತ ಒಪ್ಕೊಂಡಿದ್ದಾಳೆ. ಅತ್ತೆ ಸ್ನೇಹನ ಸೊಸೆ ಅಂತ ಒಪ್ಕೊಂಡಿದ್ದಾರ? ಇದರಲ್ಲೇ ಡಿಸೈಡ್ ಮಾಡಿ ಯಾರು ಹೇಗೆ ಅಂತ. ಅಮರೆ, ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಪುಟ್ಟಕ್ಕ, ನಾನು ಈ ಮನೆ ವಸ್ಲು ತುಳಿಯೋದು ನಿನ್ನ ಮಕ್ಕನ ಮಾಡ್ಕೊಂಡು ಮಾತ್ರ. ಬೇರೆ ಯಾರ ಮಾತು ನನ್ನ ಮನಸ್ಸಿಗೆ ತಾಕಕ್ಕಿಲ್ಲ. ಸನಾ, ನೀನು ನಿನ್ನ ಗಂಡನ ಮನೆ ಬಿಟ್ಬಿಟ್ಟು ಅವನ ಮನೆಗೆ ಬಂದಿರೋದ್ರಲ್ಲಿ ಅವಮಾನ ಏನೂ ಇಲ್ಲ ಕಣವ. ಗಂಡನ ಮನೆ ಗುಡಿ ಹಂಗೆ, ಗಂಡನೇ ಶ್ರೀರಾಮಚಂದ್ರನಂಗೆ ಅಂತ ಇನ್ನವರೆಲ್ಲ ಹೇಳ್ತಿದ್ರು, ಅದೆಲ್ಲವೂ ದಿಟ್ಟನೇಯ. ಆದರೆ ಎಲ್ಲಿವರೆಗೂ ಗಂಡ ಶ್ರೀರಾಮಚಂದ್ರ ಆಗಿರ್ತಾನೋ ಅಲ್ಲಿ ಗಂಟ ಮಾತ್ರ. ಗಂಡ ಶ್ರೀರಾಮಚಂದ್ರ ಆಗಿರ್ದೆ ರಾವಣ ಆಗಿ ನಮ್ಮ ವಿರುದ್ಧ ನಿಂತವನೆ ಅಂತ ಗೊತ್ತಾದ್ಮ್ಯಾಕು ಅಲ್ಲೇ ಉಳ್ಕೊಂಡ್ರೆ ಅದು ಎಣ್ಕುಲಕ್ಕೆ ಮಾಡೋ ಅವಮಾನ ಕಣವ. ಮಾಡು, ನಿಂಗೆ ಅತ್ತೆಯೋನೇ ಸಾಯಬೇಕು ಅಂದ್ರೂ ನನ್ನ ಕೇಳು, ನಿನ್ ಜೊತೆಯಾಗಿ ನಾನೇವು. ಸರಿನೇ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.